ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ಗೆ. ಸೊ ಈ ದಿನದ ಅಪ್ಡೇಟ್ GPSTR 2022 ಎಕ್ಸಾಮ್ ಪೇಪರ್ 1 ಆಗಿದೆ. ಸೊ ಆ ಎಕ್ಸಾಮ್ ಪೇಪರ್ 1 ಇವತ್ತಿನ ದಿನ ನಾವು ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಮೊದಲಿಗೆ ನಾನು ಫಸ್ಟ್ ಕ್ಲಿಯರಾಗಿ ಹೇಳಿಬಿಡ್ತೀನಿ ನಿಮಗೆ. ಸೊ ನಾನು ನನ್ನ ಹತ್ರ ಇರೋ ಕೀ ಆನ್ಸರ್ಸ್ 100 ಮಾರ್ಕ್ಸ್ಗೆ, ಟೋಟಲಾಗಿ 150 ಮಾರ್ಕ್ಸ್ಗೆ ಇವತ್ತು ನಡೆದಿದೆ ಅಲ್ವಾ. ಸೊ 150 ಮಾರ್ಕ್ಸಲ್ಲಿ ನನ್ನ ಹತ್ರ 100 ಕೀ ಆನ್ಸರ್ಸ್ ಅಂದರೆ ಕರೆಕ್ಟ್ ಕೀ ಆನ್ಸರ್ಸ್ಗಳು ಇದ್ದಾವೆ. ಸೊ ಇನ್ನು 50 ಸೈಕಾಲಜಿ ಸೆಕ್ಷನ್ಸ್ ಕೀ ಆನ್ಸರ್ಸ್ ನನ್ನ ಹತ್ರ ಇಲ್ಲ. ಓಕೆ, ಸೊ 100 ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಇದನ್ನು ಇಲ್ಲಿ ಇದರಲ್ಲಿ ಎಲ್ಲದನ್ನು ಮಾರ್ಕ್ ಮಾಡ್ತಾ ಹೋಗೋದಿಲ್ಲ, ನಾನು ಓನ್ಲಿ ಓರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಅದನ್ನು ನೋಡ್ತಾ ಹೋಗಿ. ಸೊ ಇದು ಒಬ್ಬರು ಬರೆದಿರೋ ಪೇಪರ್ ಆಗಿರೋದ್ರಿಂದ ಅವರು ಏನು ಟಿಕ್ ಹಾಕಿದ್ದಾರೆ ಅದನ್ನು ಕನ್ಸಿಡರ್ ಮಾಡಬೇಡಿ. ನಾನು ಏನು ನಿಮಗೆ ಏನು ಹೇಳ್ತೀನೋ ಆನ್ಸರ್ನ ಅದನ್ನು ಕನ್ಸಿಡರ್ ಮಾಡಿ. ದಟ್ ಈಸ್ ಅ ಕರೆಕ್ಟ್ ಆನ್ಸರ್, ಡೋಂಟ್ ಗೋ ವಿತ್ ದ ಟಿಕ್ ಆನ್ಸರ್. ಓಕೆ, ನಾವು ಫಸ್ಟ್ ಒನ್. ಸೊ ಸಾಮಾನ್ಯ ಕನ್ನಡ ಸೆಕ್ಷನ್, ಕನ್ನಡ ಸೆಕ್ಷನ್ ಇದು. ಇವು ಫಸ್ಟ್ ಒನ್ ಕ್ವಶನ್. ಇವು ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನಿಂದ ಮಾತನಾಡೋದು. ಫಸ್ಟ್ ಕ್ವಶನಿಗೆ ಆನ್ಸರ್ 3. ಸೆಕೆಂಡ್ ಒನ್, ರೂಢನಾಮಕ್ಕೆ ಉದಾಹರಣೆದ ಪದವಿದು. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮನುಷ್ಯ, ಅದು 1. ಥರ್ಡ್, ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣಾಂಶವಾಗಿವೆ ಅಂದರೆ ಗ್ರಾಮರ್, ಇದು ಯಾವುದು? ಥರ್ಡ್ ಒನ್ಗೆ ಪರಿಮಾಣವಾಚಕ. ಓಕೆ, ಫೋರ್ತ್ ಒನ್, ಒಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂದರೆ ಇದು ತೃತೀಯ ಬರುತ್ತೆ. 4 ಆನ್ಸರ್. ಫಿಫ್ತ್ ಒನ್, ಆದೇಶಸಂಧಿಗೆ ಉದಾಹರಣೆಯಾದ ಪದವಿದು. ಮೈ ಪ್ಲಸ್ ತೋರು, ಮೈದೋರು, ಖಾತಾಪಗಗಳಿಗೆ ಗದಾಪಗಳು ಬರೋದು. ಸೊ ಇದು ಆದೇಶ ಸಂಧಿ. 5 1 ಆನ್ಸರ್. ನೆಕ್ಸ್ಟ್ 6, ಬೆಟ್ಟ ದಾವರೆ, ಬೆಟ್ಟ ಪ್ಲಸ್ ತಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಆನ್ಸರ್ 6-4. ಸೊ ಇದು ಬೆಟ್ಟ ಪ್ಲಸ್ ತಾವರೆ. ಸೊ ಪ್ರಥಮ ಪೂರ್ವಪದ ಇದು, ನಾಮಪದ ಇದೆ. ಸೊ 6-4 ಆನ್ಸರ್. 7, ಬಟ್ಟ ಬಯಲು, ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ. ಸೊ ಇದು ದ್ವಿರುಕ್ತಿಯಾಗುತ್ತೆ. ನೆಕ್ಸ್ಟ್ 8, ಜೋಡಿ ನುಡಿಗೆ ಉದಾಹರಣೆಯಾದ ಪದವಿದು. ಇದು ಆನ್ಸರ್ 8 ಸಿ ಆಗುತ್ತೆ. ಫಸ್ಟ್ 1, 2, 4 ಎಲ್ಲ ಅವು ದ್ವಿರುಕ್ತಿ ಆಗಿಬಿಡ್ತವೆ. ಓಕೆ, 8-3 ಆಗುತ್ತೆ ಹಾಲ್ಜೇನು ಆನ್ಸರ್. ನೆಕ್ಸ್ಟ್ 9, ಕಗ್ಗಂಟು, ಈ ನುಡಿಗಟ್ಟಿನ ಅರ್ಥ. ಸೊ ಇದು ಗೊತ್ತಿರೋ ಹಾಗೆ. 2, ಬಗೆಹರಲಾದ ಸಮಸ್ಯೆ. 10, ಸಾಮಾನ್ಯಾರ್ಥ ಕವಾಯಕ್ಕೆ ಉದಾಹರಣೆಯಾದ ಪದವಿದು. ಸೊ ಇದು ಆಗಿ ಎಲ್ಲ ಬರುತ್ತೆ. ಸೊ 10 1 ಸೊಗಸಾಗಿ. ನೆಕ್ಸ್ಟ್ 11, ವೈಶಾಖ ಪದದ ತದ್ಭವ ರೂಪ. 11 ಆನ್ಸರ್ ಬೇಸಗೆ. 11, 4 ಬೇಸಗೆ, ಬೆಸುಗೆ ಅಲ್ಲ ಬೇಸಗೆ. 11, 4. 12, ಮಹಾಶಕ್ತನಾದ ದೇವರು ಸಮಸ್ತ ಲೋಕವನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ, ಕರ್ತೃ ಕರ್ಮ ಕ್ರಿಯೆ ಅಂತ ಕೇಳ್ತೀವಲ್ಲ, ಕರ್ತೃ, ಹೂ ಇಸ್ ಅ ಕ್ರಿಯೇಟರ್. ಸೊ ಇಲ್ಲಿ ದೇವರು ಆನ್ಸರ್ ಆಗುತ್ತೆ. 12, 3. ಓಕೆ, 13, ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು. ಸೊ ಭತ್ತಕ್ಕೆ ಹಾರಕ ಬರೋದಿಲ್ಲ, ನವಣೆ ಬರೋದಿಲ್ಲ. ಸೊ ಇಲ್ಲಿ ನರೆದಲೆಗ ಅಥವಾ ಕಳವೆ ಇವೆರಡರಲ್ಲಿ ಒಂದು ಆನ್ಸರ್ ಬರುತ್ತೆ 13. ನೆಕ್ಸ್ಟ್ 14, ಜ್ಞಾನಿ ವಿರುದ್ಧದ ಪದ ಅಜ್ಞಾನಿ. 14, 4. 15, ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನು ಹೊಂದಿರುವ ಪದ. 15, 1 ಮಡಿಯಾಗುತ್ತೆ. 16, ವಿವೇಕ ಶಾಲೆಗೆ ಹೋಗುತ್ತಾನೆ, ಈ ವಾಕ್ಯದಲ್ಲಿ ಗೆರಳೆದಿರುವ ಪದದಲ್ಲಿ ಕಾಲಸೂಚಕ ಪ್ರತಿ, ಯಾವ ಕಾಲ ಇದೆ ಅದು? ಉತ್ತಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 16, 3. ನೆಕ್ಸ್ಟ್ 17, ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ, ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿ ಕ್ರಿಯಾಪದ ಸಂಭಾವನಾರ್ಥಕ. ಮಾಡುವೆ, ಹೋಗುವೆ, ಸೊ ಇಟ್ಸ್ ಫ್ಯೂಚರ್. ಸೊ ಸಂಭವ ಇದೆ. ಸೊ ಸಂಭಾವನಾರ್ಥಕ. 17, 3. 18, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸದಂತೆ ಹಿಂದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆ. 18, ವಿವರಣಾತ್ಮಕ, 4. 19, ಬರ್ತಾನೆ, ಇದು ಪದದ ಗ್ರಾಂಥಿಕ ರೂಪ. 13, ಬರುತ್ತಾನೆ. 20, ಸರಿಯಾದ ಪದ ರೂಪವಿದು. 21, ಕರೆಕ್ಟ್ ಆನ್ಸರ್ 20. ನೆಕ್ಸ್ಟ್ 21, ಅಣ್ಣ ಪದದ ಬಹುರೂಪ, ಬಹುವಚನ, ಇಟ್ ಇಸ್ ಅಣ್ಣಂದಿರು. 21, 4. 22, ಮಾಲೆಯ ಈ ಪದವು ಅಕ್ಷರಗಳಲ್ಲಿ ಇದಾಗಿದೆ. 22 ಆನ್ಸರ್ ಬಾಗಣ ಅಂದರೆ 2. 23, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ, ಇದು ಉಪಮಾಲಂಕಾರ ಬರುತ್ತೆ, ಕಂಪ್ಯಾರಿಷನ್. 23, 3. 24, ಷಟ್ಟದೆ ಬ್ರಹ್ಮ, ನಮಗೆ ಗೊತ್ತಿರೋದು ರಾಘವಾಂಕ 2. 24, 2. ಓಕೆ, 25, ತಾಳಿದವನು ಬಾಳಿಯಾನು, ಈ ಗಾದೆಯ ಮಹತ್ವ ತಾಳ್ಮೆ, ಆಬ್ವಿಯಸ್ಲಿ. 25, 4. ನೆಕ್ಸ್ಟ್ ಜನರಲ್ ಇಂಗ್ಲೀಷ್ಗೆ ಬರೋಣ ಇವಾಗ. 26, ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ಇರ್ರೆಗ್ಯುಲರ್ ಟು ದ ಕ್ಲಾಸ್. 26, 3. 27, ದ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಹೇಮ್,
ಇಯರ್ ದ ಅಂಡರ್ಲೈನ್ಡ್ ವರ್ಡ್ ಅಂದರೆ ಪ್ರೆಸಿಡೆಂಟ್ ಏನದು ಕಾಮನ್ ನೌನ್ 27-2 28. ಹ್ಯಾಮ್ಲೆಟ್ ಈಸ್ ಡ್ಯಾಶ್ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ದ ಶೇಕ್ಸ್ಪಿಯರ್ 28-4 29. ಹೇಮಾ ಈಸ್ ಅ ಡ್ಯಾನ್ಸರ್ ಇಸೆಂಟ್ ಶಿ 29ಕ್ಕೆ ಆನ್ಸರ್ 1 30. ವೆನ್ ವಾಸ್ ಆರ್ ಕೆ ಲಕ್ಷ್ಮಣ್ ಬಾರ್ನ್ ಸೊ ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಇಂಟ್ರೋಗೇಟಿವ್ ಸೊ 32-31. ಆ್ಯನ್ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್ ಇದು ಲಾಂಗ್ ಇದೆ ಸೊ ನಂಗೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಓಕೆ 31-2 32. ಚೂಸ್ ದ ಆಡ್ ಒನ್ ಔಟ್ ಸೊ 32ಕ್ಕೆ ಲರ್ನರ್ ಆನ್ಸರ್ 3 33 ಯು ಆ್ಯಂಡ್ ಐ ಸ್ಟಡಿಡ್ ಇನ್ ದ ಸೇಮ್ ಕ್ಲಾಸ್ ಸೊ ವಿ ಆರ್ ಕ್ಲಾಸ್ಮೇಟ್ಸ್ 33ಕ್ಕೆ 4 ಆನ್ಸರ್ 34 ಮಹಾತ್ಮ ಗಾಂಧೀಜಿ ಇದೆಲ್ಲ ಉಲ್ಟಾ ಕೊಟ್ಟಿದ್ದಾರೆ ಸೊ ಕರೆಕ್ಟ್ ಆನ್ಸರ್ 34ಕ್ಕೆ 2 35 ಚೂಸ್ ದ ರೈಟ್ ಡಿಕ್ಷ್ನರಿ ಆರ್ಡರ್ ಆಫ್ ದ ವರ್ಡ್ ಸೊ ಡಿಕ್ಷ್ನರಿ ಪ್ರಕಾರ ಹೋಗಬೇಕಾಗುತ್ತೆ ನಾವು ಆಲ್ಫಾಬೆಟ್ಸ್ 35ಕ್ಕೆ ಕರೆಕ್ಟ್ ಆನ್ಸರ್ 3 36 ಶಿ ಈಸ್ ಬ್ಯೂಟಿಫುಲ್ ಡ್ಯಾಶ್ ಬಟ್ ಪೂರ್ 36ಕ್ಕೆ ಆನ್ಸರ್ 1 37 ಸುಮಾ ಡ್ಯಾಶ್ ಟೆಂಪಲ್ ವಿಸಿಟ್ಸ್ 37ಕ್ಕೆ 2 ಆನ್ಸರ್ 38 ಈ ವಾಕ್ಡ್ ಇನ್ ಟು ದ ಥಿಯೇಟರ್ 38ಕ್ಕೆ 3 ಆನ್ಸರ್ 39 ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್ ಸಿಟ್ ಬೈ ದ ಫೈರ್ ಆ್ಯಂಡ್ ವಾರ್ಮ್ ಅಪ್ 39ಕ್ಕೆ ಆನ್ಸರ್ 2 40 ಐಡೆಂಟಿಫೈ ದ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್ 40ಕ್ಕೆ ಫಸ್ಟ್ ಒನ್ ಈಸ್ ಆನ್ಸರ್ ಮಿಸ್ಟ್ರಿ 41 ಇಸ್ ಜಾಬ್ ಹ್ಯಾಂಡ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್ ನೌ ಹೀ ಈಸ್ ಟ್ರೇಡಿಂಗ್ ವಾಟರ್ 41ಕ್ಕೆ ಕರೆಕ್ಟ್ ಆನ್ಸರ್ 3 ಮೇಕಿಂಗ್ ನೋ ಪ್ರೋಗ್ರೆಸ್ 42 ಐ ಡ್ಯಾಶ್ ರಿಟರ್ನ್ ಎ ಲೆಟರ್ ಐ ಹ್ಯಾವ್ ರಿಟರ್ನ್ ಎ ಲೆಟರ್ 42ಕ್ಕೆ ಆನ್ಸರ್ 1 43 ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಓಕೆ ಹಿಯರ್ ಸಬ್ಜೆಕ್ಟ್ ಏನು 43ನೇದಕ್ಕೆ ಆನ್ಸರ್ ಮ್ಯಾನ್ 4 44 ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಸೊ ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇನ್ ದ ಅಬೌ ಸೆಂಟೆನ್ಸ್ ಈಸ್ 44ಕ್ಕೆ ಆನ್ಸರ್ ಸೀಕಿಂಗ್ ಇನ್ಫಾರ್ಮೇಷನ್ ಓಕೆ ಫಸ್ಟ್ ಒನ್ 44ಕ್ಕೆ ಆನ್ಸರ್ ಸೀಕಿಂಗ್ ಇನ್ಫಾರ್ಮೇಷನ್ ಸೀಕಿಂಗ್ ಪರ್ಮಿಷನ್ ಅಲ್ಲ 45 ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ 45ಕ್ಕೆ ಆನ್ಸರ್ 2 46ಕ್ಕೆ ಆನ್ಸರ್ 3 ಇದು ರಿಅರೇಂಜ್ ಇದೆ ಟಿ ಹೇಗೆ ಮಾಡೋದು ಅಂತ ಅದನ್ನ ನೋಡ್ಕೊಳ್ಳಿ 46ಕ್ಕೆ ಆನ್ಸರ್ 3 ಆಮೇಲೆ ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಯು ವಿಲ್ ಗೆಟ್ ದ ಆನ್ಸರ್ 47ಕ್ಕೆ ಕರೆಕ್ಟ್ ಆನ್ಸರ್ 1 48ಕ್ಕೆ ಕರೆಕ್ಟ್ ಆನ್ಸರ್ 2 49ಕ್ಕೆ ಕರೆಕ್ಟ್ ಆನ್ಸರ್ 4 50ಕ್ಕೆ ಕರೆಕ್ಟ್ ಆನ್ಸರ್ 3 ಓಕೆ ಸೊ ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಯಿತು 25 ಮಾರ್ಕ್ಸ್ 50 ಆಯಿತು ಸೊ ಇವಾಗ ಸಾಮಾನ್ಯ ಜ್ಞಾನ ಜಿ ಕೆಗೆ ಹೋಗೋಣ 51 ಚಿದಂಬರ ರಹಸ್ಯ ಇದರ ಕರ್ತೃ ಅಂದರೆ ಯಾರು ಬರೆದಿದ್ದಾರೆ ಸೊ ಇದು ಆನ್ಸರ್ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು 2 51ಕ್ಕೆ 2 ಆನ್ಸರ್ 52 ಭಾರತದ ನೆಪೋಲಿಯನ್ ಅಂತ ಕರೆಯಲ್ಪಡುವ ರಾಜ 2ನೇದು ಸಮುದ್ರಗುಪ್ತ 53ಕ್ಕೆ ಬಿ ಸಿ ಸಿ ಐ ಎಕ್ಸ್ಪ್ಯಾಂಡ್ ಮಾಡಿದರೆ ಬೋರ್ಡ್ ಆಫ್ ಕಂಟ್ರೋಲರ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ 53ಕ್ಕೆ 3 ಆನ್ಸರ್ ಆಗುತ್ತೆ 54 ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ ಸೊ ಇದು ಲಂಡನ್ ಆಗುತ್ತೆ ಓಕೆ 4th 55 ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸುವ ದಿನ 28 February 1 ಆಗುತ್ತೆ 51ಕ್ಕೆ 56 ವೈರಸ್ಗಳ ಬಗ್ಗೆನ ಅಧ್ಯಯನ ಸ್ಟಡಿ ಆಫ್ ವೈರಸ್ ಈಸ್ ಕಾಲ್ಡ್ ವೈರಾಲಜಿ 56ಕ್ಕೆ ಸೆಕೆಂಡ್ ಆನ್ಸರ್ ಆಗುತ್ತೆ 57 ಕನ್ನಡದ ಬೆಟ್ಟ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಇದು ಎಲ್ರಿಗೂ ಗೊತ್ತಿರೋದೇ ಸೊ ಈ ಕ್ವಶನ್ನ ಅವರು ಎಲ್ರಿಗೂ ಒಂದು ಮಾರ್ಕ್ಸ್ ಬರಲಿ ಅಂತಲೇ ಕೊಟ್ಟಿರಬೇಕು 57ಕ್ಕೆ ನಮ್ಮ ಡಾಕ್ಟರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸರ್ ಅವರು ಸೊ 58 ಕೆನಡಾ ದೇಶದ ರಾಜಧಾನಿ ಇದು ಒಟಾವ 58ಕ್ಕೆ ಆನ್ಸರ್ 1 ನೆಕ್ಸ್ಟ್ 59ಕ್ಕೆ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಸೊ 59ಕ್ಕೆ ಆನ್ಸರ್ 4 ಕೆಂಪು ಕ್ರಾಂತಿ ಉಣ್ಣೆ ಅದು ಕರೆಕ್ಟ್ ಆನ್ಸರ್ 60 ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ 60ಕ್ಕೆ ಆನ್ಸರ್ 3 36 61ನೇದಕ್ಕೆ ಆನ್ಸರ್ 27 ಸನ್ ಸೊ ಇದನ್ನು ನೀವು ಎ ಬಿ ಸಿ ಡಿ ಬರ್ಕೊಂಡು ಉಲ್ಟಾ ಬರೆದ್ರೆ ಇಲ್ಲಿ ಎ ಈಸ್ ರಿಪ್ಲೇಸ್ಡ್ ಬೈ ಝೆಡ್ ಆಗಿದೆ ಸೊ ಆ ಪ್ಯಾಟರ್ನ್ ಎಲ್ಲ ಮಾಡ್ಕೊಳ್ಳಿ 61 ಕರೆಂಟ್ ಆನ್ಸರ್ 27 62 ಈ ಆಕೃತಿಯಲ್ಲಿ ಇರುವ ಒಟ್ಟು ತ್ರಿಭುಜಗಳ ಸಂಖ್ಯೆ 62ಕ್ಕೆ ಆನ್ಸರ್ 10 ಓಕೆ ಫಸ್ಟು ಸಿಂಗಲ್ ಟ್ರಯಾಂಗಲ್ ಆಮೇಲೆ ಡಬಲ್ ಟ್ರಯಾಂಗಲ್ ತ್ರಿಬಲ್ ಟ್ರಯಾಂಗಲ್ 4 ಟ್ರಯಾಂಗಲ್ ಮಾಡಿದರೆ ನಿಮಗೆ ಟೋಟಲ್ 10 ಟ್ರಯಾಂಗಲ್ ಸಿಗ್ತವೆ ಸೊ 62ಕ್ಕೆ ಆನ್ಸರ್ 2 63 ಕೊಟ್ಟಿರುವ ಪದಗಳಿಗೆ ಹೊಂದಿ ಸೂಕ್ತ ವೆನ್ ನಕ್ಷೆ ಸೊ ನವಿಲು ಪಕ್ಷಿ ಒಂಟೆ ಸೊ ನವಿಲು ಈಸ್ ಎ ಪಕ್ಷಿ ಸೊ ಓಕೆ ಫಸ್ಟ್ ಪಕ್ಷಿ ಅದರೊಳಗಡೆ ನವಿಲು ಮತ್ತು ಒಂಟೆ ಸಪ್ರೇಟ್ ಸೊ 63ಕ್ಕೆ ಆನ್ಸರ್ 2 ಆಗುತ್ತೆ ನೆಕ್ಸ್ಟ್ 64 ಮೊದಲೆರಡು ಸಂಖ್ಯೆಗಳಿಗೆ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ 2 9 ಕೊಟ್ಟಿದ್ದಾರೆ ಸೊ 9ನ್ನು ನಾನು 3 ಸ್ಕ್ವೇರ್ ಅಂತ ಬರ್ಕೊತೀನಿ ಸೊ 2ರ ನಂಬರ್ 3 ಸೊ 5 ಅದ್ರ ಪಕ್ಕದ ನಂಬರ್ 6 6 ಸ್ಕ್ವೇರ್ ಸೊ 64ಕ್ಕೆ 36 ಆನ್ಸರ್ ಆಗುತ್ತೆ 1ನೇದ್ದು ಓಕೆ ನೆಕ್ಸ್ಟ್ 65 ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಮೀಟರ್ ನಡೀತಾನೆ ಮತ್ತು 2ಕ್ಕೆ 40 ನಡೀತಾನೆ ಸೊ ಈ ಥರ ನಡೀತಾನೆ ಕೆಳಗಡೆ ಒಂದು ಡಯಾಗ್ರಾಮ್ ಹಾಕಿದ್ದೀನಿ ಬಾಟಮಲ್ಲಿ ನೋಡ್ಕೊಳ್ರಿ ಸೊ ಟೋಟಲ್ ಆಗಿ ಅವ್ನು ನಡೆಯೋದು ಎಷ್ಟಾಗುತ್ತೆ
20 ಎ ಪಾಯಿಂಟಿಂದ ಕೇಳಿದ್ದಾರೆ ಅವರು. ಹಾಗಾದರೆ ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತಂದರೆ 40 + 20 60 ಆಗುತ್ತೆ. 65ಕ್ಕೆ ಆನ್ಸರ್ 4. ನೆಕ್ಸ್ಟ್ 66. ಒಂದು ವೇಳೆ ಎನ ಪ್ಲಸ್ನ ಬಿನ ಮೈನಸ್ಸು ಸಿನ ಇಂಟು ಅಂತ ಕರೆದ್ರೆ, ಸೊ ಇದನ್ನು ಮಾಡ್ಕೊಳ್ರಿ, 66ಕ್ಕೆ ಆನ್ಸರ್ ಬಂದುಬಿಟ್ಟು 50 ಆಗುತ್ತೆ. 67. ಅತಿ ಹೆಚ್ಚು ಪುರುಷರ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಲಾನ್ ಟೆನಿಸ್ ಪಡೆದಿರೋದು ರೋಜರ್ ಫೆಡರರ್, ಸೆಕೆಂಡ್ ಒನ್. 68. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ. ಸೊ ಈ ಕ್ವಶನ್ ಸ್ವಲ್ಪ ಡೆಪ್ತಾಗಿ ಹೋದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಇದರಲ್ಲಿ ನಿಮಗೆ ಗೊತ್ತಾಗಲ್ಲ. ಸೊ ಆ್ಯಕ್ಚುಯಲ್ ಜಲಶಕ್ತಿ ಅಭಿಯಾನದ ಮೇನ್ ಉದ್ದೇಶ ಏನಂದರೆ ವಾಟರ್ ಕನ್ಸರ್ವೇಷನ್ ಅಂತ ಇದೆ, ಅಂದರೆ ನೀರನ್ನು ನಾವು ಕಾಪಾಡಿಕೊಳ್ಳೋದು. ಬಟ್ ಇಲ್ಲಿ ಇವ್ರು ಕೊಟ್ಟಿರೋ ಆನ್ಸರಲ್ಲಿ ಅದು ಇಲ್ಲ. ಸೊ ಒನ್ನೆದ್ದಂತೂ ಅಡುಗೆ ಏನಿಲ್ಲದೆ ಅದು ರೂಲ್ಡ್ ಔಟ್. ನೆಕ್ಸ್ಟು, ಪ್ರತಿ ಮನೆಗೆ ಕೊಳವೆ ಬಾಡಿಯಲ್ಲಿ ನೀರು ಸರಬರಾಜು ಮಾಡುವುದು, ಪ್ರತಿ ಹಳ್ಳಿಯಲ್ಲಿ ಕೊಳವೆ ಬಾವಿ ಕೊರೆಸುವುದು, ಪ್ರತಿ ಹಳ್ಳಿಗೂ ನೀರಿನ ಶುದ್ಧೀಕರಣ ಘಟಕವನ್ನು ಅಳವಡಿಸುವುದು. ಸೊ ಕನ್ಸರ್ವೇಷನ್ ಆಫ್ ವಾಟರ್ ಅಂತ ಇದೆ, ವಾಟರ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ ನೀರು ಏನೇನು ಬೀಳುತ್ತೆ ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಇದೆ ಜಲಶಕ್ತಿ ಅಭಿಯಾನ ಅಂದರೆ. ಬಟ್ ಇದರಲ್ಲಿ ಯಾವ ಆನ್ಸರ್ ಕನ್ಸಿಡರ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಓಕೆ, ಸೊ 68ಕ್ಕೆ ನಾನು ಸೆಕೆಂಡ್ ಮತ್ತು 4 ಆನ್ಸರ್ಗೆ ಪೆಂಡಿಂಗ್ ಇಡ್ತೀನಿ, ಅದಕ್ಕೆ ಅಥವಾ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬಂದರೂ ಬರ್ಬೋದು. ಸೊ 68ನೇ ಕ್ವಶನ್ ಎರಡನೇದು ಆನ್ಸರ್ ಆಗಿರ್ಬೋದು, ಇಲ್ಲ 4th ಒನ್ ಆನ್ಸರ್ ಆಗಿರಬಹುದು. ಪ್ರತಿ ಮನೆಗೆ ನೀರನ್ನು ಕಳಿಸುವುದು, ಇಲ್ಲ ಫಿಲ್ಟರ್ ಮಾಡುವುದು. ಓಕೆ, ನೆಕ್ಸ್ಟ್ 69. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ. 69ಕ್ಕೆ BM ಹೆಗಡೆ, ಸೆಕೆಂಡ್ ಒನ್. 70. ಭಾರತದ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ, ಪಶ್ಚಿಮ ಬಂಗಾಳ. 71. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಟ್ಟ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಪಂಪ ಪ್ರಶಸ್ತಿ, 1. 72. ಕರ್ನಾಟಕ SLC ಪರೀಕ್ಷೆಯನ್ನು ಯಶಸ್ವಿ ಮಕ್ಕಳಿಗೆ 72ನೇದ್ದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ, ಫಸ್ಟ್ ಒನ್ ಆನ್ಸರ್. 73ಕ್ಕೆ 2020 ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಶೃಂಗಸಭೆ ನಡೆದ ಸಂಘೆ, ಸ್ಥಳ ಗ್ಲಾಸ್ಕೋ. 73ಕ್ಕೆ 3. 74. ದ ಫೋರೋಸ್ ಇನ್ ದ ಫೀಲ್ಡ್ ಆ್ಯಂಡ್ ಅನ್ಎಕ್ಸ್ಪ್ಲೋರ್ಡ್ ಲೈಫ್, ಜೀವನ ಚರಿತ್ರೆ. ಯಾರ್ದಿದು? ಸೊ ಇವ್ರದು HD ದೇವೇಗೌಡ. 74. 3ನೇದು ನಮ್ಮ ಪ್ರಧಾನಿಯಾಗಿದ್ದರು. ಸೊ ಇವರು ಕರ್ನಾಟಕದವರು, HD ದೇವೇಗೌಡ. 74. 3ನೇದು. 75. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಲ್ಲಿ 75ಕ್ಕೆ 4 ಚೀನಾಬ್ ನದಿಯ ಮೇಲಿದೆ. 75ಕ್ಕೆ 4. ಓಕೆ, ನೆಕ್ಸ್ಟ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಸೊ 126ನೇ ಕ್ವಶನ್, ಟೈಫಾಯ್ಡ್, ಕಾಲರಾ, ಟ್ಯೂಬರ್ಕುಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ. 128ಕ್ಕೆ ಸೆಕೆಂಡ್ ಆನ್ಸರ್ ಕರೆಕ್ಟ್. 127ಕ್ಕೆ ಜೀವಕೋಶ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರ ಪರಿಮಾಣಾತ್ಮಕ ಹೆಚ್ಚಳದ ಪ್ರತಿಕ್ರಿಯೆ ಬೆಳವಣಿಗೆ ಅಂದರೆ ಗ್ರೋತ್. 127ಕ್ಕೆ ಸೆಕೆಂಡ್ ಆನ್ಸರ್. 128 HIV ಇದರ ಮೂಲಕ ಹರಡೋದಿಲ್ಲ. 128ಕ್ಕೆ 3 ಆನ್ಸರ್. 129ಕ್ಕೆ ಪ್ರಥಮ ಚಿಕಿತ್ಸೆ ಅಂದರೆ ಏನು? ಇಸ್ ಆಕ್ಸಿಡೆಂಟಲ್ ಅಂದರೆ ಆಕಸ್ಮಿಕ. 129ಕ್ಕೆ ಫಸ್ಟ್ ಆನ್ಸರ್ ಆಗುತ್ತೆ. 130. ನೀರಿನಲ್ಲಿ ಕರಗುವ ಜೀವಸತ್ವ ಬಿ. 130ಕ್ಕೆ 2 ಆನ್ಸರ್ ಆಗುತ್ತೆ. 131. ಇನ್ಫ್ಲುಯೆನ್ಸಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಣ ಜೀವಿ ವೈರಸ್ ಆಗುತ್ತೆ. 131. 1. 132. ಡಯಾಬಿಟಿಸ್ ಮೆಲಿಟಸ್ ಯಾವುದರಿಂದ ಬರುತ್ತೆ? ಮೆಸೊಜೆರಿಕ್ ಅಂಗ, ಪ್ಯಾಂಕ್ರಿಯಾಸ್. 132ಕ್ಕೆ 3. ನೆಕ್ಸ್ಟ್ 133. ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಮಾನವನ ದೇಹ. 133ಕ್ಕೆ 1. 134. ಮಾನವನ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉನ್ನತ ನೈತಿಕ ಮಟ್ಟವನ್ನು ಸೂಚಿಸುವುದು ಆಶಾವಾದ, ಆಪ್ಟಿಸಂ. 134ಕ್ಕೆ 2. 135. ಉಪಯೋಗಾರ್ಹವಾದದ ಪ್ರಕಾರ ಶಿಕ್ಷೆಯ ಪ್ರತಿನಿಧಿಸದಿರುವುದು. 135ಕ್ಕೆ ಆನ್ಸರ್, ದಂಡ ಪಾವತಿಸುವುದು ಎರಡನೇದು. 136. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ, ಆತ್ಮ ಸಾಕ್ಷಾತ್ಕಾರ. 136ಕ್ಕೆ 2 ಆನ್ಸರ್. 137. ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು. 137ಕ್ಕೆ ಆನ್ಸರ್, ಭೋಗವಾದ. 1. 137ಕ್ಕೆ 1. 138ಕ್ಕೆ ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ವೇದಾಂತ. 138ಕ್ಕೆ 2. 139ಕ್ಕೆ ನೈತಿಕ ಸಂಹಿತೆಯನ್ನು ಸ್ವಇಚ್ಛೆಯಿಂದ ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ, ನೈತಿಕ ಸ್ಥಿರತೆ. 4. 139ಕ್ಕೆ 4. 140. ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆದರೆ ಅಂದರೆ ರೇಚಕ. 140ಕ್ಕೆ ರೇಚಕ ಎರಡನೇ ಆನ್ಸರ್. ನೆಕ್ಸ್ಟ್ ಕಂಪ್ಯೂಟರ್ ಲಾಸ್ಟ್ ಪಾರ್ಟ್. ಸೊ 141. ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕದ ಪೀಳಿಗೆ. ಸೊ ಇಟ್ಸ್ 3rd generation. 141ಕ್ಕೆ ಆನ್ಸರ್ 2. ಓಕೆ, 141ಕ್ಕೆ ಆನ್ಸರ್ ಆಪ್ಷನ್ 2, ಬಟ್ ಅದರ ಆನ್ಸರು 3. ಓಕೆ, ಸೊ 141ಕ್ಕೆ ಸೆಕೆಂಡ್ ಈಸ್ ಎ ಕರೆಕ್ಟ್ ಆನ್ಸರ್. ಓಕೆ, 142. ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಅಪ್ಡೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ. ಇದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸ್ ಇದೆ. ಅದು ಆ್ಯಕ್ಚುಲಿ ಜಾವಾ. ಸೊ ಇಲ್ಲಿ ಜಾವಾ ಇಲ್ಲ. ಸೊ ನಮ್ಮ ಹತ್ರ ಇರೋದು C++. Cನಾದರೂ ಬರಿಬೋದು, C++ ಆದರೂ ಬರಿಬೋದು, ಬಟ್ ಅಡ್ವಾನ್ಸ್ಡ್ ಇರೋದು C++. ಸೊ 142ಕ್ಕೆ ಆನ್ಸರ್ 3 ಅಂತ ಕನ್ಸಿಡರ್ ಮಾಡೋಣ.
143 ಪರಮಶಕ್ತಿ ಪರಮಶಿವಾಯುವ ಸೂಪರ್ ಕಂಪ್ಯೂಟರ್ಸ್ಗಳು 143:2 144. ಸೊ ಇದು ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್. 144:2 ಆನ್ಸರ್ ಆಗುತ್ತೆ. 145 ಆನ್ಸರ್ ಗೂಗಲ್ ಡ್ರೈವ್ ಎಷ್ಟು ಸಾಮರ್ಥ್ಯ, 145 15 GB, ನಾಲ್ಕನೇ ಆಪ್ಷನ್. 146 ಒಂದು ನಿಬಲ್ ಅಂದರೆ 4 ಬಿಟ್, 146 ಒಂದು. ನೆಕ್ಸ್ಟ್ 147, ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಏನು ನಡೆಯುತ್ತೆ, ಸ್ಕ್ಯಾನರ್ ಅಂದರೆ ಸೆಕೆಂಡ್. 147:2 448, ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು. 148 ಸರ್ಚ್ ಇಂಜಿನ್ ಅಲ್ಲ ಅಂದರೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಒಪೆರಾ, ಮೊಜಿಲ್ಲಾ, ಕ್ರೋಮಿಯಾ ಇವರು ಸರ್ಚ್ ಇಂಜಿನ್. 148 ಆನ್ಸರ್ ಲಿನಕ್ಸ್. 149, ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕಭಾಷೆಯಲ್ಲಿ ಕೆಳಗಿನಂತೆ ಒಂದರಂತೆ ಟೈಪಿಸ್ಟ್ ಮಾಡ್ಬೋದು. ಸೊ 149 ಆನ್ಸರ್, ಕರೆಕ್ಟ್ ಆನ್ಸರ್ 4. ಓಕೆ, ಎಸ್ ಎ ಕ್ಯಾಪಿಟಲ್ ಎ ಇದೆ ನೋಡಿ ಎರಡನೇದ್ದು. ಸೊ ಅದು ಫಸ್ಟ್ ಕ್ಯಾಪಿಟಲ್ ಎಸ್, ಕ್ಯಾಪಿಟಲ್ ಎ. ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸಾ ಅಂತೇಳಿ. 149 ಆನ್ಸರ್ 4. 150, ಸೊ ಏನದು ಹೊಸ ಡಾಕ್ಯುಮೆಂಟನ್ನು ತರೋಕ್ಕೆ ಏನು ಮಾಡಬೇಕು, ಕಂಟ್ರೋಲ್ ಎನ್, ಕಂಟ್ರೋಲ್ ಎನ್ ಸ್ಟ್ಯಾಂಡ್ ಫಾರ್ ನ್ಯೂ ಡಾಕ್ಯುಮೆಂಟ್. 150 ಆನ್ಸರ್ 4. ಸೊ ಟೋಟಲಿ 100 ಮಾರ್ಕ್ಸಿಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ನಿಮಗೆ ಕರೆಕ್ಟ್ ಆನ್ಸರ್ಸ್. ಇದು ಅಫಿಷಿಯಲ್ ಅಲ್ಲ, ಟೋಟಲಿ ಅನ್ಅಫಿಷಿಯಲ್. ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಸಾಮರ್ಥ್ಯದ ಮೇಲೆ ನಾವು ಏನು ಮಾಡಿರ್ತೀವಿ, ಡಾಕ್ಯುಮೆಂಟ್ ಎಲ್ಲ ಮೂಲಗಳಿಂದ ಸರ್ಚ್ ಮಾಡಿ ನಿಮಗೆ ಆನ್ಸರನ್ನು, ರೈಟ್ ಆನ್ಸರನ್ನು ಕೊಡೋಕ್ಕೆ ಟ್ರೈ ಮಾಡಿರ್ತೀವಿ. ಇದು GPSTR ಎಕ್ಸಾಮ್ May 21 ನಡೆದಿದೆ. ಓಕೆ, 2022. ಸೊ ನಾವು 100 ಮಾರ್ಕ್ಸಿಗೆ ಆನ್ಸರ್ ಕೀಯನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇದ್ದಾವೆ, 99% ಅಂತೂ ಕರೆಕ್ಟ್ ಇದೆ. ಸೊ ಯು ಕ್ಯಾನ್ ಫಾಲೋ ದಿಸ್. ಆ್ಯಂಡ್ ನೈತಿಕ ಶಿಕ್ಷಣ ಸೈಕಾಲಜಿ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಸೊ ಅದನ್ನು ನಾನು ಕೊಡೋದಿಲ್ಲ. ಓಕೆ, ಸೊ 100 ಮಾರ್ಕ್ಸಿಗೆ ಮಾತ್ರ ನಮ್ಮಲ್ಲಿ ಮಾಹಿತಿ ಇದೆ. ಸೊ ಕರೆಕ್ಟ್ ಆನ್ಸರ್ಸ್ ನೀವು ನೋಡ್ತಾ ಹೋಗ್ಬೋದು. ನಾನು ಭಾಳ ಫಾಸ್ಟಾಗಿ ಹೇಳಿದ್ದೀನಿ, ಸೊ ಇಲ್ಲಿ ಮಾರ್ಕ್ ಮಾಡಿರೋದನ್ನ ಕನ್ಸಿಡರ್ ಮಾಡಬೇಡಿ. ನನ್ನ ಬಾಯಿಂದ ಏನು ಆನ್ಸರ್ ಬಂದಿದೆ ಅದು ಕರೆಕ್ಟ್ ಆನ್ಸರ್. ಡೋಂಟ್ ಗೋ ವಿತ್ ದ ಕ್ವಶನ್ ಪೇಪರ್ ಟಿಕ್ ಮಾರ್ಕ್ ಅಂಡ್ ಆಲ್. ನನ್ನ ಬಾಯಿಂದ ಏನು ಬಂದಿತ್ತೆ ಅದು ಕರೆಕ್ಟ್ ಆನ್ಸರ್. ಓಕೆ, ಐಲ್ ರಿಪೀಟ್. ಸೊ ಈ ಥರದ ಇನ್ಫಾರ್ಮೇಷನ್, ಇನ್ನೂ GPSTR ಅಪ್ಡೇಟ್ಸ್, ಕೀ ಆನ್ಸರ್ಸ್, ಪೇಪರ್ 2 ಡಿಸ್ಕ್ರಿಪ್ಟಿವ್ ಅದರಲ್ಲಿ ಮತ್ತೆ ಕೀ ಆನ್ಸರ್ ಇದೆ, ಮತ್ತೆ ಕನ್ನಡ ಪೇಪರ್ ಇದೆ. ಸೊ ಇದರಿಂದ ನಾನು ಇನ್ನು ಬರೋ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಇದೇ ಥರದಂತಹ GPSTR ಅಪ್ಡೇಟ್ಸ್ಗೋಸ್ಕರ ನಮ್ಮ ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಇನ್ಫಾರ್ಮೇಷನ್ ಭಾಳ ಯೂಸ್ ಆಗುತ್ತೆ ಭಾಳ ಜನಕ್ಕೆ, ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಅಬೌಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಇದ್ದರೆ ಮಾಡಿ. ಐ ವಿಲ್ ಟ್ರೈ ಟು ಸಾಲ್ವ್ ಇಟ್ ಔಟ್ ವಿತ್ ಎಕ್ಸ್ಪರ್ಟ್ ಟೀಮ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್.